ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇಷ್ಟು ದಿನ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದೆ, ಈಗ ಒಂಟಿಯಾಗಿ ಸಿಕ್ಕಿದ್ದೀಯ. ಸಂತ್ರಸ್ತೆಯ ವಿರೋಧದ ಮಧ್ಯೆ ಈ ಕೀಚಕ ಬಟ್ಟೆ ಹರಿದಿದ್ದ. ಒಬ್ಬಳೆ ಸಂತ್ರಸ್ತೆ, ಮಗನಿಂದ ಅತ್ಯಾಚಾರ, ಅಪ್ಪನಿಂದ ಕಿರುಕುಳ. ಹಾಸನ ಪೆನ್ ಡ್ರೈವ್ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಇದೊಂಥರ ಸೀರಿಯಲ್ ಕತೆ, ಬಗೆದಷ್ಟು ಸಸ್ಪೆನ್ಸ್, ಥ್ರಿಲ್ಲರ್ ಸ್ಟೋರಿ ಹೊರಬರ್ತಾ ಇದೆ. ಒಂದು ಪ್ರತ್ಯಕ್ಷ ಸಾಕ್ಷಿ ಇದ್ರೆ 190 ಹೆಚ್ಚು ಸೆಕೆಂಡರಿ ಎವಿಡೆನ್ಸ್ಗಳು ಡಿ ಪಟಾಲಂಗೆ ಮುಳುವಾಗ್ತಾ ಇದೆ. ಪ್ರೀ ಪ್ಲಾನ್ ಹತ್ಯೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದು ಪಟ್ಟಣಗೆರೆ ಶೆಡ್ ಪಾತಕಿಗಳಿಗೆ ಸಂಕಷ್ಟ ಸುತ್ತಿಕೊಳ್ತಾ ಇದೆ. ಇವರು ಅಲ್ತಾಫ್, ಕಾರ್ಕಳದ ಕೀಚಕ. ಮನುಷ್ಯ ಜನ್ಮಕ್ಕಂತೂ ಲಾಯಕ್ಕಲ್ಲ. ಮಾತನಾಡೋಣ ಬಾ ಅಂತ ಕರೆದವಳನ್ನ ಜೊತೆಗೆ ಹೋದವಳ ಮೇಲೆ ಮೃಗದಂತೆ ಎರಗಿದ್ದಾನೆ. ಬಿಯರ್ನಲ್ಲಿ ಮಾದಕ ವಸ್ತು ಬೆರೆಸಿ ಅತ್ಯಾಚಾರ ಎಸಗಿದ್ದಾನೆ. ಜಾಲತಾಣ ಜಿಹಾದ್ ಕೃತ್ಯದಿಂದ ಕರಾವಳಿಯನ್ನೇ ಕೆರಳಿಸಿದೆ. ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಸಾಲ ಮುಕ್ತನಾಗೋದಕ್ಕೆ ಕೋಟಿ ಕೋಟಿ ಹಣಕ್ಕಾಗಿ ಪತ್ನಿ ಸ್ಕೆಚ್ ಹಾಕಿದ್ಲು. ಕಾರು ಪಂಚರ್ ನೆಪ ಹೇಳಿ ಲಾರಿ ನಿಲ್ಲಿಸಿ ಆಕ್ಸಿಡೆಂಟ್ ರೂಪದಲ್ಲಿ ಅಮಾಯಕನ ಹೆಣ ಬೀಳಿಸಿದ್ರು. ಇನ್ಶೂರೆನ್ಸ್ಗಾಗಿ ಸತ್ತಂತೆ ನಾಟಕವಾಗಿದ ಖತರ್ನಾಕ್ ಜೋಡಿಯ ಕ್ರೈಮ್ ಸ್ಟೋರಿ ನೀವು ನೋಡಲೇಬೇಕು. ಆಪರೇಷನ್ ಬುಲ್ಡೋಸರ್, ಇದು ಯೋಗಿ ಸರ್ಕಾರದ ಮಾಡೆಲ್. ಅದ್ಯಾಕೋ ಹೈದರಾಬಾದ್ನಲ್ಲಿ ಬುಲ್ಡೋಸರ್ ಗರ್ಜಿಸಿದ್ವು. 10 ಎಕರೆಯಲ್ಲಿದ್ದ ಟಾಲಿವುಡ್ನ ಸೂಪರ್ ಸ್ಟಾರ್ ನಾಗಾರ್ಜುನರ ಕಟ್ಟಡ ನೆಲಸಮಕ್ಕೆ ನಿಂತಿದ್ವು. ಈ ಕಾರ್ಯಾಚರಣೆಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.